ಇನ್ನು ಮೇ ನಾಲ್ಕರಂದು ಅವರ ಹಿಂದುಳಿದ ವರ್ಗಗಳ ಸಭೆ ನಡೆಯಲಿದೆ ಇನ್ನು ಸಿದ್ದುಗೆ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಘಟಕದ ಬೆಂಬಲ ಕೂಡ ಇದೆಯಂತೆ ಒಂದೇ ಏಟಿಗೆ ಹಾಗಿದ್ರೆ ಸಿದ್ದರಾಮಯ್ಯನವರು ಎರಡು ಹಕ್ಕಿಯನ್ನು ಹೊಡೆಯುವಂಥ ಪ್ರಯತ್ನಕ್ಕೆ ಮುಂದಾಗಿದ ಆ ಇಬ್ಬರಿಗೂ ಡಿಚ್ಚಿ ಹೊಡೆದಂತೆ ತವರಿನಲ್ಲೇ ಸಮಾವೇಶ ನಡೆಸೋದಕ್ಕೆ ಮುಂದಾಗಿದ ಇನ್ನು ಪಟ್ಟು ಹಿಡಿದು ಕೊನೆಗೂ ಕೂಡ ಐಕ್ಯತಾ ಸಮಾವೇಶ ಆಯೋಜನೆಗೆ ಮುಂದಾಗಿದೆ ಹಾಗಾಗಿ ಮೈಸೂರು ಭಾಗವನ್ನು ಹೆಚ್ಚಾಗಿ ಒಂದು ಕಡೆ ಬಿಜೆಪಿ ಕೂಡ ಟಾರ್ಗೆಟ್ ಮಾಡ್ತಾ ಇದೆ ಈಗಾಗಲೇ ಯಾವುದು ಭಾಗವನ್ನು ಮತ್ತಷ್ಟು ಬಲಪಡಿಸುವಂಥ ನಿಟ್ಟಿನಲ್ಲಿ ಅದರ ಜೊತೆ ಜೊತೆಗೆ ಇದೀಗ ಸಿದ್ದರಾಮಯ್ಯವರು ಕೂಡ ತವರಿನಲ್ಲೇ ಈ ಒಂದು ಸಮಾವೇಶ ಮಾಡೋದಕ್ಕೆ ಮುಂದಾಗಿದ್ದಾರಂತೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ತಿಮ್ಮೇಗೌಡ ಈಗ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ತಿಮ್ಮೇಗೌಡ ಇಲ್ಲಿ ಒಂದೇ ಏಟಿಗೆ ಎರಡು ಹಕ್ಕಿ ಒಂದು ಕಡೆ ಅಮಿತ್ ಶಾ ಅವರ ಟಾರ್ಗೆಟ್ ಏನಿದೆಯೋ ಆ ಟಾರ್ಗೆಟ್ಗೆ ಬ್ರೇಕ್ ಹಾಕಬೇಕು ಮತ್ತೊಂದು ಕಡೆ ಡಿ ಕೆ ಶಿಗೆ ಒಂದು ರೀತಿ ಡಿಚ್ಚಿ ಹೊಡೆಯುವ ರೀತಿಯಲ್ಲಿ ಅಂದ್ರೆ ಈ ಒಂದು ಸಮಾವೇಶ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ಪಕ್ಷಕ್ಕಾಗ್ಲಿ ಅಥವಾ ವೈಯಕ್ತಿಕವಾಗಿ ನಿಜಕ್ಕೆ ಎಷ್ಟು ಮಟ್ಟಿಗೆ ಸ್ಟ್ರೆಂತ್ ಕೊಡುವಂತ ಸಾಧ್ಯತೆ ಇದೆ ಸೊಮಣ ನೋಡಿ ಅಯ್ಯಿಂದ ಅಂದಿದ ತಕ್ಷಣನೇ ಸಿದ್ದರಾಮಯ್ಯವ್ರು ನೆನಪಾಗ್ತಾರೆ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅಂದ್ರೆ ಅಯ್ಯಿಂದ ಅಯ್ಯಿಂದ ಅಂದ್ರೆ ಸಿದ್ದರಾಮಯ್ಯ ಅಂದೊಂದು ಕಾಲ ಇತ್ತು ಸೊ ಹೀಗಾಗಿ ಅಂತ ರಾಜಕೀಯ ಬೆನ್ನೆಲುಬಾಗಿ ರಾಜಕೀಯ ವರ್ಚಸ್ಸಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಐಂದ ಸಂಘಟನೆಯನ್ನು ಮತ್ತೊಮ್ಮೆ ಸಂಘಟನೆ ಮಾಡೋದಕ್ಕೆ ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ ಅದು ಯಾವ ಮುಖಾಂತರ ಇತ್ತೀಚೆಗೆ ನೋಡಿ ಸೋಮಣ್ಣ ಮಧ್ಯಪ್ರದೇಶದಲ್ಲಿ ಸ್ಥಳೀಯ ಸಂಸ್ಥೆಗಳ ರಾಜಕೀಯ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು ಓ ಆ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿ ಜೆ ಪಿ ನಾಯಕರು ಮತ್ತು ಕೇಂದ್ರ ಬಿ ಜೆ ಪಿ ನಾಯಕರು ಹಿಂದುಳಿದ ವರ್ಗಗಳ ಸ್ಥಳೀಯ ಸಂಸ್ಥೆಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪುನರ್ ಪರಿಶೀಲನೆಯನ್ನು ಮಾಡ್ತೀವಿ ಏನು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಆ ಹೇಳಿಕೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದೀಗ ರಾಜ್ಯದ ಐದು ವಿಭಾಗಗಳಲ್ಲಿ ಒಂದು ರೀತಿ ಮಹತ್ವದ ಒಂದು ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಡಿಯಲ್ಲಿ ಒಂದು ಹಿಂದುಳಿದ ವರ್ಗಗಳ ಮತ್ತು ಶೋಷಿತ ವರ್ಗಗಳ ಐಕ್ಯತಾ ಸಮಾವೇಶ ಬ್ಯಾನರ್ ಅಡಿಯಲ್ಲಿ ಅಹಿಂದ ಸಂಘಟನೆಗೆ ಮುಂದಾಗಿದ್ದಾರೆ ಸೊ ಇದೀಗ ಅಂಥ ಒಂದು ಐಕ್ಯತಾ ಸಮಾವೇಶಕ್ಕೆ ಇದೀಗ ಕೆ ಪಿ ಸಿ ಸಿಯ ಹಿಂದುಳಿದ ವರ್ಗಗಳ ಘಟಕ ಬಹಿರಂಗವಾಗಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅದರಂತೆ ಕೆ ಪಿ ಸಿ ಸಿ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ಎಮ್ ಡಿ ಲಕ್ಷ್ಮೀನಾರಾಯಣ್ ನೇತೃತ್ವದ ಹಿಂದುಳಿದ ವರ್ಗಗಳ ನಿಯೋಗ ಇವತ್ತು ಮೈಸೂರಿಗೆ ಆಗಮಿಸಿ ಮೈಸೂರಿನಲ್ಲಿ ಪ್ರತ್ಯೇಕವಾಗಿ ಸಭೆಯನ್ನು ಮಾಡಿದ ಮುಖಾಂತರ ಏನು ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯನ್ನು ವೇದಿಕೆ ಹಮ್ಮಿಕೊಂಡಿದ್ಯಲ್ಲ ಆ ಒಂದು ವೇದಿಕೆ ಹಮ್ಮಿಕೊಂಡಿರ್ತಕ್ಕಂಥ ಅಹಿಂದ ಸಮಾವೇಶಕ್ಕೆ ನಾವೆಲ್ಲರೂ ಭಾಗವಹಿಸಬೇಕು ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸೊ ಇದು ಎಲ್ಲವನ್ನು ಕಡೆಯಾಗಿ ಸಿದ್ದರಾಮಯ್ಯವ್ರಿಗೆ ಸಾಕಷ್ಟು ಬಲ ತುಂಬುವಂತಾಗಿದೆ ಆದರೆ ಕೆ ಪಿ ಸಿ ಕೆಪಿಸಿಯ ಈ ಒಂದು ಘಟಕ ಬೆಂಬಲ ಕೊಟ್ಟಿದ್ರ ಹಿಂದೆ ಸಾಕಷ್ಟು ತಂತ್ರಗಾರಿಕೆಯು ಕೂಡ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವ್ರಿಗೆ ಈ ಹಿಂದಿನಿಂದಲೂ ಕೂಡ ಕೆ ಅಹಿಂದ ಸಂಘಟನೆಗೆ ಅಡ್ಡಗಾಲಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇತ್ತು ಯಾಕಂತ ಹೇಳಿದ್ರೆ ಪಕ್ಷದ ಬ್ಯಾನರ್ ಅಡಿ ನಡೆಸುವಂಥದ್ದಾದರೆ ನಡೆಸ್ರಿ ಸಮಾವೇಶನ ಆಗಿ ಇದ್ರೆ ಮಾತ್ರ ನಾವು ಬೆಂಬಲ ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು ಆದರೆ ಈಗಷ್ಟೇ ನನ್ನ ಸಹೋದ್ಯೋಗಿ ಮಧುಸೂದನ್ ಹೇಳ್ತಾ ಇದ್ರು ಸೋಮಣ್ಣ ಹಳೆ ಮೈಸೂರು ಭಾಗವನ್ನೇ ಅಮಿತ್ ಶಾ ಅಂದರೆ ಬಿ ಜೆ ಪಿಯ ಹಿರಿಯ ನಾಯಕ ಅಮಿತ್ ಶಾ ಅವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಅಲ್ಲಿಯ ಮತಗಳನ್ನ ಸೆಳಿಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಸೂಚನೆ ಕೊಟ್ಟಿದ್ರಲ್ಲ ಹೀಗಾಗಿ ಆ ಒಂದು ಸೂಚನೆ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅಹಿಂದ ಮತಗಳನ್ನ ಕ್ರೋಡೀಕರಣ ಮಾಡಬೇಕು ಎಸ್ಪೆಷಲಿ ಸಿ ಎಸ್ ಟಿ ಕುರುಬ ಸಮುದಾಯದ ಮತಗಳನ್ನೇ ನಾವೆಲ್ಲ ಸೆಳಿಬೇಕು ಅನ್ನುವಂಥ ಜೆ ಬಿಜೆಪಿ ನಾಯಕರು ಕಾರ್ಯೋನ್ಮುಖರಾಗಿದ್ದಾರೆ ಸೊ ಹೀಗಾಗಿ ಅಮಿತ್ ಶಾ ಅವರ ಒಂದು ಸೂಚನೆಯನ್ನು ಕೂಡ ಅಂದರೆ ಅಮಿ ಅಮಿತ್ ಶಾಗೂ ಕೂಡ ಒಂದು ರೀತಿ ಟ್ಯಾಂಕ್ ಕೊಟ್ಟಂಥಾಗಬೇಕು ಮತ್ತೊಂದು ಕಡೆಗೆ ತನ್ನ ರಾಜಕೀಯ ಬೆನ್ನೆಲುಬಾಗಿರ್ತಕ್ಕಂಥ ಹಿಂದ ಸಂಘಟನೆಗೆ ಅಡ್ಡಗಾಲಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ರೀತಿ ನಾನು ತಿರುಗೇಟನ್ನು ಅಂದರೆ ಅವರನ್ನು ಕೂಡ ಒಂದು ರೀತಿ ನಾನು ಸೈಡ್ ಲೈನ್ ಮಾಡ್ದಂಗೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಎಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಟ್ರು ನೋಡಿ ಸ್ವಾಮಿ ಈಗ ಚುನಾವಣಾ ವರ್ಷ ಈಗ ಚುನಾವಣಾ ವರ್ಷ ಇಂಥ ಒಂದು ಸಮಯದಲ್ಲಿ ಬಿ ಜೆ ಪಿ ನಾಯಕರು ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ನಾವೇನಾದರೂ ಹಿಂದೆ ಸಂಘಟನೆಯನ್ನು ಪಕ್ಷದ ಬ್ಯಾನರ್ ಅಡಿಯಲ್ಲಿ ನಡೆಸಿದ್ದೇ ಆಗಿದ್ದಲ್ಲಿ ಎಲ್ಲ ವರ್ಗದವರು ಕೂಡ ಕ್ರೋಢೀಕರಣ ಆಗೋದಿಲ್ಲ ಹೀಗಾಗಿ ಪ್ರತ್ಯೇಕಗೆ ಹಮ್ಮಿಕೊಂಡಿರ್ತಕ್ಕಂಥ ಹಿಂದುಳಿದ ವರ್ಗಗಳು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಸಮಾವೇಶದಲ್ಲಿ ನಾವು ಪಾಲ್ಗೊಳ್ಳಬೇಕು ಈ ಮುಖಾಂತರ ಅಹಿಂದ ಸಂಘಟನೆಗೆ ಮುಂದಾಗಾದ್ರೂ ಮಾರ್ಕೊಂಡ್ರು ಮಾತ್ರ ನಾವು ಯಶಸ್ವಿ ಆಗೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಈ ಮೂಲಕ ಹೈಕಮಾಂಡ್ ಸಮ್ಮತಿಯನ್ನು ಪಡೆಯೋದ್ರ ಮುಖಾಂತರ ಒಂದು ಕಡೆಗೆ ಅಮಿತ್ ಶಾ ಅವ್ರಿಗೂ ಕೂಡ ಡಿಚ್ಚಿ ಹೊಡೆದಂತಾಗಿ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ಪ್ರಯತ್ನವನ್ನ ಈ ಮೂಲಕ ಮಾಡಿರ್ತಕ್ಕಂಥದ್ದು ಸೋಮಣ್ಣ